Hello, welcome back to my channel, Anusha Vlog. After a very big, long time, Anusha kuda iga vandu video upload maadtidale. So that is namur kade hege titina acharane maartare anta. Idu 11th day du titi. ಸೊ ಇದರಲ್ಲಿ ಬೆಳಗ್ಗೆನೇ ಪುರೋಹಿತರು ಬರ್ತಾರೆ ಒಂದು 8:30 to 9 ಒಳಗಡೆ ಪುನೋಜ್ನ ಎಲ್ಲ ಮಾಡ್ತಾರೆ ಹಾಗೆ ಮಗನ ಕೈಯಲ್ಲಿ ಎಳ್ಳು ನೀರು ಕೂಡ ಬಿಡಿಸ್ತಾರೆ ಅದಾಗಿದ್ದ ಕೂಡಲೇ ಊಟ ರೆಡಿ ಮಾಡಿಸಿರ್ತಾರೆ ವೆಜ್ ಮತ್ತು ನಾನ್ ವೆಜ್ ಯಾರಿಗೆ ಯಾವ್ದು ಬೇಕೋ ಅದನ್ನ ತಿಂದುಬಿಟ್ಟು ಹಿಂಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇರ್ತೀವಿ ಸೊ ಅದಾದಮೇಲಿಂದ ನಮ್ಮ ಊರಿನಲ್ಲಿ ಈ ಥರ ಡಂಗೂರ ಓಡಿಸ್ತಾರೆ ಊರಿಗೆ ಡಂಗೂರ ಓಡಿಸ್ತಾರೆ ಅಕ್ಕಪಕ್ಕದ ಹಳ್ಳಿ ಕೂಡ ಓಡಿಸ್ತಾರೆ ಸೊ ಅನ್ನೊಂದೇ ದಿವಸದ ರಾತ್ರಿ ಈ ಥರ ನಾಟಕನ ಅರೇಂಜ್ ಮಾಡ್ತಾರೆ ಆ ನಾಟಕ ಆರ್ ಎಲ್ಸ್ ಏನಾದರೂ ಭಜನೆ ಸೊ ಆ ರಾತ್ರಿ ಪೂರ್ತಿ ಯಾರು ಊರಿನ ಜನ ಮಲಗೋದಿಲ್ಲ ಸೊ ಅದಕ್ಕೋಸ್ಕರ ನಾಟಕ ಆಡಿಸ್ತಾರೆ ಆ್ಯಕ್ಚುಲಿ ನಾವು ಅನ್ಕೊಂತಿದ್ದೆ ಓಕೆ ಜನ ಬರ್ತಾರಾ ನಾಟಕ ಎಲ್ಲ ಅಂತ ಬಿಕಾಸ್ ಬ್ಯಾಂಗ್ಳೂರ್ ಅನ್ನೋ ಬ್ಯುಸಿ ಶೆಡ್ಯೂಲ್ನಲ್ಲಿ ಸೊ ಒಬ್ಬರು ಮುಖ ಒಬ್ಬರು ನೋಡಿ ಹಾಯ್ ಬಾಯ್ ಹೇಳೋದೇ ಕಷ್ಟ ಅಂಥದ್ರಲ್ಲಿ ಊರ ಕಡೆ ಅಂತೂ ತುಂಬ ನೂಕ್ಲಾಟ ಇತ್ತು ಸೊ ಒಂಥರ ಅವ್ರದ್ದು ಹೆಂಗೆ ಅಂತಂದರೆ ಅವ್ರದ್ದು ಏನೇ ಕೆಲಸ ಇದ್ದರೆ 6:30 to 7 ಅಷ್ಟರಲ್ಲೆಲ್ಲ ಮುಗಿಸ್ಬಿಡ್ತಾರೆ ಆಮೇಲಿಂದ ಫ್ರೀ ಇರ್ತಾರೆ ಸೊ ಆ ಥರ ಇದ್ದಾಗ ಎಲ್ಲರೂ ಕೂಡ ಬಂದಿದ್ರು ಇಡೀ ಊರವರೇ ಬಂದಿದ್ರು ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಕೂಡ ಮಾಡೋಕ್ಕಾಗಲ್ಲ ಬಿಕಾಸ್ ನಾವಿಲ್ಲಿ ಎಷ್ಟು ಕಂಫರ್ಟಬಲ್ ಫೆಸಿಲಿಟೀಸ್ ಕೇಳ್ತೀವಿ ಬಟ್ ಅವರಂತೂ ಪೂರ್ತಿ ಒಂದು ಜಮಖಾನ ಇದ್ದರೆ ಜಮಖಾನ ಮೇಲೆ ಕುತ್ಕೊಂಡ್ಬಿಡ್ತಾರೆ ಚಾಪೆ ರೋಡು ಏನಾದರೂ ಆಗಲಿ ಅವ್ರು ಚೇಸ್ ಗೀಜ್ ಏನೂ ಹಾಕಿರಲಿಲ್ಲ ನೀವು ಇದನ್ನೆಲ್ಲ ಏನು ನೋಡ್ತಿದ್ದೀರಾ ನಾನು ಕೂಡ ನನ್ನ ಜರ್ನಿದಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ಸೊ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿನ ಅಂತ ಎಲ್ಲ ನಮ್ಮೂರ ಕಡೆ ಇನ್ ಕೇಸ್ ಏನಾದರೂ ತೀರ್ಕೊಂಡ್ರು ನಾಟಕ ಇಡಿಸ್ತಾರೆ ಅಂತಂದರೆ ಎರಡೇ ಥರದ ನಾಟಕ ಆಡ್ಸಿದ್ರು ಎರಡೇ ಸ್ಟೋರಿನಲ್ಲಿ ಬಂದು ಸತಿ ಸಾವಿತ್ರಿ ಆ್ಯಂಡ್ ಚಿನ್ನಮ್ಮ ಕಥಾ ಅಂತೆ ಸೊ ಈ ಸತಿ ಸಾವಿತ್ರಿ ಬಂದುಬಿಟ್ಟು ಯಾರು ತುಂಬ ಚಿಕ್ಕ ಏಜ್ನಲ್ಲಿ ತೀರ್ಕೊಂಡಿರ್ತಾರೆ ಸೊ ಅವು ಆ ತೀರ ತೀರ್ಕೊಂಡ್ರೆ ಅವ್ರಿಗೆ ಸತಿ ಸಾವಿತ್ರಿ ಇರ್ತಾರೆ ಆಮೇಲಿಂದ ಓಲ್ಡರ್ ಏಜ್ ಒಂದು 50-60 ಏಜ್ನಲ್ಲಿ ತೀರ್ಕೊಂಡ್ರೆ ಅವ್ರಿಗೆ ಆ ಚಿನ್ನಮ್ಮ ಕಥಾ ಅನ್ನೋದೇನೋ ಇಡಿಸ್ತಾರಂತೆ ಆ್ಯಕ್ಚುಲಿ ನನಗೆ ಲ್ಯಾಂಗ್ವೇಜ್ ಅಂತೂ ಏನೂ ಅರ್ಥ ಆಗಿಲ್ಲ ಎಲ್ಲರೂ ನಗ್ತಿದ್ರು ಸೊ ನಾನು ನಗ್ತಾ ಇದ್ದೆ ದಟ್ಸ್ ದ ಥಿಂಗ್ ಹ್ಯಾಪನ್ ದೇರ್ ತುಂಬ ವಯಸ್ಸಾಗಿರೋರು ಮಾತ್ರ ಚೇರ್ಸ್ ಹಾಕೊಂಡು ಕೂತಿದ್ರು ಇನ್ನು ಮಿಕ್ಕವ್ರು ಎಲ್ಲರೂ ಆಗಿನ ಕಾಲದ 10th ಹೇಗೆ ಫಿಲಮ್ ನೋಡ್ತಿದ್ರು ಹಾಗೆ ಎಲ್ಲರೂ ಕೂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ನಾಟಕನ ಹಳ್ಳಿ ಸೊಗಡು ವಾತಾವರಣ ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು 2 ಹಬ್ಬ ಹರಿದಿನಗಳಿಗೆ ಹೋಗೋಕ್ಕೆ ಸರಿ ಚೆನ್ನಾಗಿರುತ್ತೆ ಬಟ್ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಹಳ್ಳಿ ಲೈಫ್ ಹೊಂದಾಣಿಕೆ ಆಗೋದು ತುಂಬಾ ಕಷ್ಟ ಇದೆ ಬಿಕಾಸ್ ನನ್ನ ಕೈಯಲ್ಲಿ ಕೂಡ ಒಂದು 2 ಅಷ್ಟೇ ಇರೋಕ್ಕಾಗಿದ್ದು ಅದ್ರ ಮೇಲೆ ಇರೋದಕ್ಕೆ ಆಗಲಿಲ್ಲ ನನಗೆ ಅವ್ರದ್ದೇ ಅವರಿಗೆ ಪ್ರಪಂಚ ಸೊ ಫೈನಲಿ ನನ್ನ ಅಭಿಪ್ರಾಯ ನನ್ನ ಊರ ಬಗ್ಗೆ ಇದು ಯಾರ್ಯಾರಿಗೆ ಏನೇನು ಅನಿಸುತ್ತೆ ಅಂತ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ ಸೊ ಇದು ಹೀಗೆ ಆ ರಾತ್ರಿ ಎಲ್ಲ ಆ ಥರ ಜಾಗರಣೆ ಇದ್ದು ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಗೀನ ಎಲ್ಲ ಮಾಡಿ ಸೊ ಇದು ದುವೆ ದುವೆ ಹತ್ರ ಹೋಗಿ ಈ ಥರ ಎಲ್ಲ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಎಲ್ಲನೂ ಪ್ಯೂರಾಗಿ ಐ ಮೀನ್ ಹೂವು ಗಿವ ಎಲ್ಲ ಅವ್ರಿಗೆ ಫ್ರೆಶ್ಶಾಗಿ ಬೇರೆ ಎಲ್ಲ ತಂದಿಟ್ಟಿರ್ತಾರೆ ಹಾಗೆ ಅದ್ರ ಹಿಂದಿನ ದಿವಸ ಏನು ಎಡೆ ಇಟ್ಟಿರ್ತಾರೆ ದ ಊಟ ಅದನ್ನೆಲ್ಲ ತೊಗೊಬಂದು ದುವೆ ಹತ್ರ ಕೂಡ ಮಾರನೇ ದಿವಸ ಇಡ್ತಾರೆ ಸೊ ಪ್ರತಿಯೊಂದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಸ್ವೀಟ್ಸ್ ಇಟ್ಟು ಹಾಗೆ ಮಕ್ಕಳು ಎಲ್ಲರೂ ಬಂದಿರ್ತಾರೆ ಅಂದರೆ ಇರಬರ ಫ್ಯಾಮಿಲೀಸ್ ಎಲ್ಲ ಬಂದಿರಲ್ಲ ಸೊ ಮೇಯ್ನ್ ಫ್ಯಾಮಿಲೀಸ್ ಯಾರ್ಯಾರು ಇರ್ತಾರೆ ಅವರಷ್ಟೇ ಬಂದು ಹಾಗೆ ದುವೆ ಮೇಲೆ ಅರಿಶಿನ ಕುಂಕುಮ ಎಲ್ಲ ಸ್ಪ್ರಿಂಕಲ್ ಮಾಡ್ತಾರೆ ಸೊ ಅದೆಲ್ಲ ರಿಚುಯಲ್ಸ್ ಆದಮೇಲೆ ಹೂವು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದುವೆ ಪೂರ್ತಿ ಕವರ್ ಮಾಡಿಬಿಡ್ತಾರೆ ಹೂವದಲ್ಲಿ ಹಾಗೆ ಅಲ್ಲಿ ಯಾರ್ಯಾರು ಹೋಗಿರ್ತಾರೆ ಅವ್ರು ಎಲ್ಲರಿಗೂ ಗಂಧದ ಕಡ್ಡಿ ಕೊಡ್ತಾರೆ ಸೊ ನಾವೆಲ್ಲರೂ ದುವೆ ಸುತ್ತ ಸುತ್ತಬೇಕು ಗಂಧದ ಕಡ್ಡಿದಲ್ಲಿ ಪೂಜೆ ಮಾಡಿಕೊಂಡು ಅದಾದಮೇಲಿಂದ ಹೆಡ್ ಆಫ್ ದ ಫ್ಯಾಮಿಲಿ ಆರತಿ ಮಾಡ್ತಾರೆ ನಾವು ಕೂಡ ಆರತಿನ ತಗೊಂಡು ನಮಸ್ಕಾರ ಮಾಡಿಕೊಂಡು ಆ ಕಡೆಗೆ ಹೊರಡ್ತೀವಿ ವಾಪಸ್ ಆ ಕಡೆ ನೋಡ್ದಿರಂಗೆ ಅದು ಆಗ್ತಾ ಇದ್ದಂಗೆ ನಮ್ಮ ಊರ ಕಡೆ ದುವೆ ಹತ್ರ ತುಂಬ ತಿಂಡಿ ತಿನಿಸುಗಳನ್ನ ತೊಗೊಂಡೋಗಿರ್ತಾರೆ ಸೊ ಅಲ್ಲಿ ಪ್ರಸಾದ ಅಂತ ಕೊಡೋದಕ್ಕೆ ಫ್ರೂಟ್ಸ್ ಮತ್ತು ಇದು ಸ್ನ್ಯಾಕ್ಸು ಎಲ್ಲ ಕೊಟ್ಟಿರ್ತ ತೊಗೊಂಡು ಬಂದಿರ್ತಾರೆ ಅದನ್ನೆಲ್ಲ
ನಾವು ಅಲ್ಲಿ ಯಾವುದಾದ್ರೂ ಮರದ ಕೆಳಗಡೆ ನೀಟಾಗಿ ಕುತ್ಕೊಂಡು ನೀವು ನೋಡ್ತಿರ್ಬೋದು ಸ್ವೀಟ್ಸ್ ಎಲ್ಲ ಆಲ್ರೆಡಿ ದುವೆ ಕೂಡ ಇಡ್ತಿದ್ದಾರೆ. ಸೊ ಆ ಥರ ಅದನ್ನೆಲ್ಲ ಇಟ್ಟು ನಮಗೂ ಕೂಡ ಕೊಡ್ತಾರೆ, ನಾವು ಕೂಡ ತಿಂತೀವಿ. ತಿಂದ್ಬಿಟ್ಟು ಕೈ ತೊಳ್ಕೊಂಡು ಸೀದಾ ಮನೆಗೆ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ನಮ್ಮ ನಮ್ಮ ಜಾಗ ನಮ್ಮ ನಮ್ಮ ಗೂಡುಗಳಿಗೆ ನಾವು ಸೇರ್ಕೊಳ್ಳೋಕ್ಕೆ ಹೊರಡ್ತೀವಿ. ಯಾರ್ಯಾರು ಯಾವ್ಯಾವ ಊರಿಂದ ಬಂದಿರ್ತಾರೆ ಆ ಊರಿಗೆ ಹೋಗಿ ತಲುಪ್ತೀವಿ. ಸೊ ನಮ್ಮ ಕಡೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ, ಹಾಗೆ ಬೆಲ್ ಐಕನ್ ಕೂಡ. ಥ್ಯಾಂಕ್ ಯು.